ಅವನು ಬ್ಯಾಸತ್ಕಂಡ್ರೆ ಹಿಂಗ ನಾಕ್ ಮಂದಿ ಹೆಣ್ಮಕ್ಳು ಕಲಿಯೋದು ಮಾತಾಡೋದು ಹಾಡ್ ಹೇಳೋದು ಅವನ್ನ ಬಂದವು. ಅಡಿಗೆ ಯಾವ್ ಚೆನ್ನಾಗ್ ಮಾಡಿ ತುಂಬಾ ಕೋಳಿ ಸಾರು ರೊಟ್ಟಿ ಅನ್ನ ಚಪಾತಿ ಮೀನ್ ಸಾರು ಎಲ್ಲ ಚೆನ್ನಾಗ್ ಮಾಡ್ತೀಯ ಎಲ್ಲ ಚೆನ್ನಾಗ್ ಮಾಡ್ತೀವಿ ಹೇಳಿದ್ರ ಮಧ್ಯಾಹ್ನ ಮಾಡಿಕ್ತಿದ್ದ ಬಂದು ಊಟ ಮಾಡ್ತೀನಿ. ಅದೇ ಜೋಕಪ್ಪನ ಹಾಡ್ನ್ಕೊಂಡು ನಾಲ್ಕು ಹಾಡು ಹೇಳ್ತೀರ ಹೇಳ್ರವ ಯಾವ ಪಾಪ ರೇ ತಮ್ಮ ಇಡುದಾಳೆ ಯಾವ ಪಾಪ ರೇಯಾದ ಸೇ ತಮ್ಮ ಇಡೋದಾಳೆ ಅಂಗೈ ಒಳಗ ನಾಗೇಂದ್ರ ನಲೆದಾಡಲೆ ಅಂಗೈ ಒಳಗ ನಾಗೇಂದ್ರ ನಲೆದಾಡಲೆ ಎಲ್ರಿಗೂ ನಮಸ್ಕಾರ. ಇದೀನ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಸಹ್ಯಾದ್ರಿ ನಾಗರಾಜ್. ನಾನಿವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಗಜಾಪುರ ಅನ್ನೋ ಊರಲ್ಲಿದ್ದೀನಿ. ಈ ಊರಿನ ಪ್ರಸಿದ್ಧ ಗಾಯಕಿಯಾದಂತಹ ನಾಗಮ್ಮನವರು ನಮ್ಮ ಜೊತೆ ಮಾತಿ ಸಿಕ್ಕಿದ್ದಾರೆ. ಇವರನ್ನು ಸ್ವರೂಪ್ ಎಂ ಕೊಟ್ಟೂರು ಅವರು ಮಾತಾಡಿಸ್ತಿದ್ದಾರೆ. ಅಜಿ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಅಜಿ? ತಮ್ಮ ಏನು ಹೇಳಕ್ಕಪ್ಪ ನಾನು. ನಿಮ್ಮ ಹೆಸರೇನು? ನನ್ನ ಹೆಸರು ನಾಗಮ್ಮ. ನಾಗಮ್ಮ. ನಮ್ಮ ತಾಯಿ ಹೆಸರು ಹನುಮಮ್ಮ. ನಮ್ಮ ಅಪ್ಪನ ಹೆಸರು ಬಸಜ್ಜ. ಯಾವೂರು? ಸಂತೂರು. ಸಂತೂರು ಗಜಾ ಇದು ಸಿದ್ದಾಪುರ. ಸಿದ್ದಾಪುರ ಎಲ್ಲಿ ಬರುತ್ತಮ್ಮ? ಅದು ಮಲ್ಕಮೂರ್ ತಾಲೂಕು. ಇದು ಗಂಡನ ಮನೆ? ಗಜಾಪುರ. ಗಜಾಪುರ. ತಮಗೆ ಎಷ್ಟು ವಯಸ್ಸು ಇವಾಗ? ನಮಗೆ 60 ವರ್ಷ. 60 ವರ್ಷ. ಏನು ಶಾಲೆಯನ್ನು ಕಲ್ತೀರಾ? ಏ ಇಲ್ಲಪ್ಪ ಅಯ್ಯಪ್ಪ, ಹೋಗಿದ್ದೀವಿ ಒಂದು 4 ದಿನ, ಹೊರಗೆ ಬಂದ್ಬಿಟ್ವಿ. ಹೋಗ್ಲೇ ಇಲ್ಲ, ಕಲೀಲೇ ಇಲ್ಲ. ಯಾಕೆ? ಬೇಡ ನಮ್ಗೆ ಯಾಕಂತ ಅಂದ್ವಿ, ಬಿಟ್ಬಿಟ್ವಿ. ಗದ್ದೆ ಕಳೆ ತೆಗೆದು, ಕಳೆ ಕುಟ್ಕಿ ತಗೊಳದು, ಮನೆಗ್ ಹೋಗೋದು, ಇದೆಲ್ಲ ತಗೊಂಡು ಆಡಕ್ ಹೋಗೋದು, ಹಿಂಗ್ ಮಾಡ್ಬಿಟ್ವಿ. ಒಟ್ಟು ಶಾಲೆಗೆ ಹೋಗ್ ಮನ್ಸ್ ಬರ್ಲಿಲ್ಲ? ಆಮೇಲೆ ಮನ್ಸ್ಗೆ ಬರ್ಲಿಲ್ಲ, ಅದು ಓದ್ಬೇಕಮ್ಮ ತಲೆಗೇ ಇಲ್ಲ. ಮತ್ ನಿಮ್ಮನೆಯಾಗ ಅಪ್ಪ ಅಮ್ಮ ಯಾರು ಹೋಗಂತ ಏನು ಹೇಳಿಲ್ಲ? ಹೇಳಿ ಹೋಗಿ ಕರ್ಕೊಂಡು ಹೋಗಿ ಕುಂದಿಸಿ ಬಂದ್ರೆ ಮತ್ತೆ ವಾಪಸ್ ಓಡಿ ಬರ್ತಿದ್ವಿ ಮನೆಗೆ. ಏ ಹೋದಮ್ಮ ಅಂದ್ರೆ ಮತ್ತೆ ಮನೆಗ್ ಬರೋದು, ಮುಂದ್ ಕಳಿಸಿ ಏನ್ ಬರೋದು, ಮಕ್ಕಳ ಊಟ ಮಾಡೋದು ಮನಗದು. ನಾವು 4 ಹೆಣ್ಮಕ್ಳು, 3 ಗಂಡ ಮಕ್ಕಳು ಇದ್ರು, 3 ಹೋದ್ರು ಗಂಡ ಮಕ್ಳು, ನಾವು 4 ಹೆಣ್ಮಕ್ಳು. 3 ಗಂಡ ಮಕ್ಳು ತಿರ್ಕೊಂಡ್ಬಿಟ್ರು. ತಿರ್ಕೊಂಡ್ಬಿಟ್ರು. ನಿಮ್ಗೆ ಎಷ್ಟೋ ವಯಸ್ಸ ಮದಿ ಮಾಡಿಕೊಟ್ರು? ಅದು 25-26 ಆಯ್ತಪ್ಪ, ಅದು ಆತು ಮದುವೆ ಮಾಡಿಕೊಟ್ರ. ಬಂದ್ಬಿಟ್ಟೆ ಗಂಡ ಮನೆಗೆ ದಬ್ಬ ದಬ್ಬ ದಾಕ್ ಮಕ್ಕಳು ಆಡ್ಕೊಂಡ್ಬಿಟ್ಟೆ. ಮಾಡಿ ಕಷ್ಟ ಬಿದ್ವಿ, ಏನೋ ಹೋಗಕ್ಕು ಕೂಲಿ ಮಾಡಕ್ಕು ಜೀವನ ಮಾಡಕ್ಕು, ಮತ್ತೆ ಏನೋ ನಮ್ ಕಷ್ಟ ಐತೆ ಅಂದ್ರೆ ಮತ್ತೆ ಕೂಲಿ ಮಾಡಕ್ ಹೋಗಿದ್ವಿ. ಹಿಂಗ ಜೀವನ ಮಾಡ್ಬಿಟ್ವಿ ನಾವು. ಅಲ್ಲಿಂದ ಹಳೆ ಕಳ್ಳ ಹೊಸ ಕಳ್ಳ ಯಾವ್ದು? ಇಲ್ಲಿ ಗಜಾಪುರ ಹೊಸ ಕಳ್ಳ ಅಲ್ಲ, ಹಳೆ ಕಳ್ಳ ನಮ್ಮದು, ನಮ್ ಸ್ವತಃ ಕಳ್ಳ ನಮ್ಮಪ್ಪನದು. ನಿಮ್ಮಪ್ಪ ಕಳ್ಳ ಏನು? ನಮ್ಮ ಅಜ್ಜಿದ್ದ ರಾಮಜ್ಜ, ನಮ್ಮ ಅವಾಗ ಅವಕ್ಕೆ ಗೊತ್ತು, ಇದೆಲ್ಲ ನಾವು ಮಾಡ್ಕೊಂಡ್ವಿ. ಕಷ್ಟ ಬಿದ್ರೆ ನಮ್ ಹೊಟ್ಟೆ ತುಂಬಲಿಲ್ಲ, ಕಳೆ ತೆಗಿಯಕ್ ಹೋಗೋದು, ಕುತ್ಕಿ ತಗೊಂಡು ಮನೆಗ್ ಓಡೋಗೋದು, ಓದು ಪಾದು ತಲೆ ಓಡಿಸ್ಲಿಲ್ಲ ಅವಾಗೆಲ್ಲ ನಮ್ಮ ಹಂಗ ಓದಿ. ನಿನಗೆ ಇಲ್ಲಿ ಗಂಡ ಮನೆ ಬಂದ್ಮೇಲೆ ಗಂಡ ಮನೆಗೆಲ್ಲ ಏಕಿದ್ರ? ಎಲ್ಲರು ಮಕ್ಕಳು ಮರಿ ಅಣ್ಣ ತಮ್ಮನವರು ಮಾವರು ಅಜ್ಜಿ ಅತ್ತಿ ಎಲ್ಲರೂ ಇದ್ವಿ. ಆಮೇಲೆ ಮಕ್ಕಳು ಮದುವೆ ಮಾಡಿದ್ವ, ನಾವು ನಮ್ಮ ಅಟ್ಟಿ ನಾವು ಬಂದ್ವಿ, ನಮ್ಮ ಮಾವನವರು ಅವರು ಹೋದ್ರು ಅವ್ರ ಕಡೆ. ನೀವು ಬೇರೆ ಬಂದ್ರೆ ನೀವು ನಿಮ್ ಫ್ರೆಂಡ್ಸ್ ಯಾರು ಸಣ್ಣಕ್ಕಿದ್ದಾಗ ನೀವು ಅಕಸ್ಮಾತ್ ನೀವು ಊರಿಗೆ ಹೋದಾಗ ಮಣಕಮ್ಮೂರ್ ಸಿದ್ದಾಪುರ ಅಂದೆಲ್ಲ ಊರು, ಅಲ್ಲಿಗೆ ಹೋದಾಗ ನಿಮ್ ಫ್ರೆಂಡ್ಸ್ ಯಾರ ನಿನಗೆ ಅಲ್ಲಿ? ಅವ್ರು ಒಂದ್ 4-3 ಅದಾರ ಅವ್ರ ಫ್ರೆಂಡ್ ಹಾಕಿದ್ರು. ಅವ್ರು ಅವರು ನಾವೆಲ್ಲ ಕಲ್ತು ಕೆಲ್ಸ ಮಾಡದೆ ಮಾಡದೆ ಮಾಡೋದು. ನಮ್ ತಂಗಿ ಗೋಯ್ಲದ ಎಲ್ಲ ಕೆಲ್ಸ ಮಾಡಿದ್ವಿ, ಓದಂತ ಓದ್ಲಿಲ್ಲ ಸಾರ, ಮಕ್ಕಳು ಕಂಡ್ವಿ, ಹೊಲ ಕಂಡ್ವಿ, ಭೂಮಿ ಕಂಡ್ವಿ, ಎಲ್ಲ ಎತ್ತು ಬಂಡಿ ಎಲ್ಲ ಮಾಡಿ. ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಏನಾರ ಒಂದು ತಮಾಷೆ ಮಾಡಿದ್ದೆ ಯಾವ್ದಾರ ಹೊಲದಾಗ ಗದ್ದೆಗೊಳಗ ಕೂಲಿ ಹೋಗಿತ್ತಾಗ ಆಕಿನ್ ಯಾಕೆ ಉಗ್ಗದು, ನಾನೀಗ ಉಗ್ಗದು ಏನ ನೀರು ಆಕಿನ್ ಕೆಡುವುದು ನಾನು ಕೆಡುವುದು, ಈಗ ಕೂವಾಟ ಮಾಡ್ತಿದ್ವಿ ನಾವು. ಅವರು ನಾವು ಆಟ ಏನ್ ಆಡ್ತಿದ್ರಿ ಅವಾಗೆಲ್ಲ? ಇದು ಗೇಟ್ ಹಾಕೋದು, ಪೀಪ್ ಹಾಕೋದು, ಹಿಂಗ ಬಗತ ಬಗರೆ ಆಡೋದು, ಇಂಥವೆಲ್ಲ ನಮ್ದು ಆಡು. ಅವಾಗೆಲ್ಲ ಓದು ಪದ ಇಲ್ಲ, ಬರೀ ಆಡೋದಷ್ಟೇ, ಬರೀ ಆಡೋದು.
ನೀರಿದ್ರೆ ಹೋಗೋದು ಎಗರದು ಕಚ್ಚಕ್ಕೆ ಎಗರದು ಈತ ಕಡೆ ಎಗರದು ಹಾಕಿ ನನ್ನ ದೊಬ್ಬದು ನಾನು ಹಾಕಿನ ದೊಬ್ಬದು ಈಜೆಲ್ಲ ಬರುತ್ತೆ. ನಾವೇನ್ ಸ್ವಲ್ಪ ನೀರಿದ್ದಾಗ ಹುಡುಗರು ಹುಡುಗರು ಆಟ ಆಡ್ತೀವಿ. ನೀವು ತುಂಬಾ ಖುಷಿಯಾಗಿದ್ದೆ ಅವಾಗಮ್ಮ? ಅವಾಗ ನಾವ್ಯಾವ ತುಂಬಾ ಖುಷಿ ಅಂದ್ರೆ ಖುಷಿ ಇದ್ದಿದ್ದೆ ಎಲ್ಲ ರಕ್ಕ ತಂಗ್ಯಾರಿದ್ದಾಗ ಎಲ್ಲ ಖುಷಿ. ನೀ ಇಲ್ಲಿ ಗಂಡ ಮನೆ ಬಂದ್ಮೇಲೆ ಇಲ್ಲಿ ಗಂಡ ನೀವೆಲ್ಲ ಸರಿಯಾದ ಕೆಲಸ ಮಾಡ್ತಿದ್ರಿ. ಎಷ್ಟೆಕರೆ ಐತಿ ನಿಮ್ದು? ನಮ್ದು ಒಂದು 6 ಎಕರೆ ಐತಿ. 6 ಎಕರೆ. ಏನೇನು ಕೆಲಸ ಮಾಡ್ತೀರಿ ಅದ್ರಲ್ಲಿ? ಅದು ನೆಲ್ಲು ಹಾಕೋದು, ರಾಗಿ ಹಾಕೋದು, ಜೋಳ ಹಾಕೋದು, ಸೂರ್ಯಕಾಂತಿ ಹಾಕೋದು, ಇವೆಲ್ಲ ಮಾಡ್ತಿದ್ವಿ ನಾವು. ನೆಲ್ಲು ಚೆಲ್ಲೋದು, ಭತ್ತ ಬೆಳೆಯೋದು. ನೀವು ಅಡಿಗೆ ಯಾವ್ದಿಷ್ಟು ತುಂಬಾ ಇಷ್ಟ? ನಮಗೆ ರಾಗಿ ಮುದ್ದೆ, ಕೋಳಿ ಸಾರು ಇಷ್ಟ, ಅನ್ನ, ರೊಟ್ಟಿ, ಸೊಪ್ಪು ಇಂಥವೆಲ್ಲ ಉಂಟು. ಅಡಿಗೆ ಯಾವ್ದು ಚೆನ್ನಾಗಿ ಮಾಡಿ ತುಂಬಾ? ಯಾವ್ದು ನಾನು ಮತ್ತೆ ಅದು ಸ್ವಲೋ ಇವತ್ತು ಎಲ್ಲ ಇದ್ರೆ ಎಲ್ಲ ಚೆನ್ನಾಗಿ ಮಾಡ್ತಿದ್ವಿ. ಯಾವ್ದು ಅದ್ರಲ್ಲಿ ಯಾವ್ದು ಚೆನ್ನಾಗಿ ಮಾಡ್ತೀವಿ? ಸಾರು, ಕೋಳಿ ಸಾರು, ರೊಟ್ಟಿ, ಅನ್ನ, ಚಪಾತಿ, ಇವೆಲ್ಲ ಮೀನ್ ಸಾರು ಎಲ್ಲ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಚೆನ್ನಾಗಿ ಮಾಡ್ತೀವಿ. ಹೇಳಿದ್ರೆ ಮಧ್ಯಾಹ್ನ ಮಾಡಿಕ್ತಿದ್ದ ಬಂದು ಊಟ ಮಾಡ್ತೀವಿ. ಕೋಳಿ ಸಾರು ಹೆಂಗ್ ಮಾಡ್ತೀರಮ್ಮ ನೀವು? ನಾವ್ ಅಂದ್ರೆ ಮಾಂಸ ಹಾಕ್ತಿವಿ, ಎಣ್ಣೆ ಹಾಕ್ತಿವಿ, ಉಳ್ಳಾಗಡ್ಡೆ ಹಾಕ್ತಿವಿ, ಅರಶಿನ ಪುಡಿ ಹಾಕ್ತಿವಿ, ಎಲ್ಲ ಚೆನ್ನಾಗಿ ಉರಿತೀವಿ. ಆಮೇಲೆ ಉಪ್ಪು ಖಾರ ಹಾಕ್ತಿವಿ, ಆಮೇಲೆ ಮಸಾಲೆ ಹಾಕ್ತಿವಿ, ಕ್ಯಾರೆಟ್ ಹಾಕ್ತಿವಿ. ಬ್ಯಾರೆಕಿನ ಹೆಂಗ ನಿಮ್ಗೆ ಅದು ಅದಬ್ಬ ಅಂತ ಹೆಂಗ ಗೊತ್ತಾಗತ್ತೆ ನಿಮಗೆ? ರುಚಿ ರುಚಿ ಕಟ್ಟ ಆಯ್ತಂತ ಹಿಂಗ ಹಾಕ್ಯಾನದ ಹಿಂಗ ನಾಕದು ಇದು ಕುಪ್ಪಾಗೈತೆ ಅವೆಲ್ಲ ಮಾಡ್ತಿದ್ವಿ. ನಿನಗೆ ಇವಾಗ ಬದುಕು ಹೋಗಿರ್ತೀರಿ, ಬದುಕ್ ಬೇಜಾರಂದ್ರೆ ಇಲ್ಲಿ ಮನೆ ಬಂದ ಬೇಜಾರಾಗತ್ತ, ಅವಾಗ ಏನ್ ಮಾಡ್ತೀರಿ? ಏನ್ ಮಾಡ್ತೀವಿ ಸುಮ್ನೆ ಮನಗಾದ್ರೆ. ನೀನು ಕಲಿಯಕ್ ಹೊಸ್ದಾಗ ಏನೋ ಕಲಿಲ್ಲ ಯಾವ್ರ ಹಾಡು ಪಾಡು ಯಾವ್ರ ಬರ್ತಾವ? ಯಾವ ಹಾಡು ಬರಲ್ಲ. ಏನು ಬ್ಯಾಸ್ತಂದ್ರೆ ಹಿಂಗ 4 ಮಂದಿ ಹೆಣ್ಮಕ್ಳು ಕಲಿಯೋದು, ಮಾತಾಡೋದು, ಹಾಡು ಹೇಳೋದು, ಯಾವನ್ನ ಬಂದವು. ಯಾವ ಹಾಡು ಬರ್ತಾವ? ಜೋಕಪ್ಪಂದೆ. ಜೋಕಪ್ಪನ ಬರ್ತಾವ. ತುಂಬಾ ಕಷ್ಟ ಆದಾಗ ದುಃಖ ಬಂದ ಯಾರ ತಗ ಹೆಂಗ ಹೇಳಿಕೆ ಅಂತೀನಿ? ಮಕ್ಕಳ ತಗ, ಗಂಡನ್ ತಗ, ತಾಯಿ ತಂದೆ ತಗ, ತಾಯಿ ಎಲ್ಲ ತಂದೆ ಮಕ್ಕಳಿಗೆ ಹೇಳೋದು. ಮಕ್ಕಳಿಗೆ ಹೇಳೋದು ತುಂಬಾ ದುಃಖ. ಯಾವಾಗ ಅದ್ ನಿನಗೆ? ಯಾವಾಗ ಅದು ಸತ್ ಮೇಲೆ? ಯಾರು ಅದ್ ಸತ್ ಮೇಲೆ? ಅವ್ನ ಅಕ್ಕಂತ ಹೇಳ್ತಾರ ಅದ್ ಸತ್ರ ಆತ ಬಲ್ಯದ ನೋಡಿ ಹಿಂದಿ ಮಗ. ಅದೇ ಹೇಳೋದಪ್ಪ, ಕಾಲ್ ಐತವ, ಕೈ ನೈತವಪ್ಪ, ಅಲ್ಲಿ ಐತಪ್ಪ, ಇಲ್ಲಿ ಐತಪ್ಪ, ಹೋಗವ ಸೂಜಿ ಮಾಡಿಸ್ಕೊಂಬ, ಹೋಗೋದು ಸೂಜಿ ಮಾಡಿಸ್ಕೊಂಬ. ಇಲ್ಲಿ ಬಂದ್ಮೇಲೆ ಯಾರು ಫ್ರೆಂಡ್ಸ್ ಆದ್ರಲ್ಲ ಇಲ್ಲಿ? ಇಲ್ಲದ ಮಸ್ತ್ ಅದಾರ ನೋಡ, ಕುಂತಾರ ನಮ್ ಫ್ರೆಂಡ್. ಯಾಕೆ ಎಲ್ಲಾರ ಫ್ರೆಂಡ್ ಮಸ್ತ್ ನನಗೆ ಊರೆಲ್ಲ ಅದಾವ್ರೆ. ಯಾರು ಅದ್ರಲ್ಲಿ ತುಂಬಾ ಇಷ್ಟ ಆಗಂತ ಫ್ರೆಂಡ್ ಯಾರಮ್ಮ ಅದ್ರಲ್ಲಿ? ಹೆಸರು ಹೇಳ್ಬೇಕು. ಶಾಂತಮ್ಮ, ಇದೆಯಮ್ಮ, ಮತ್ತೆ ಈಕೆ ಬುಳ್ಳಮ್ಮ, ನಮ್ಗೆ ನಾವೇ ಫ್ರೆಂಡ್. ಏನ್ ಅಷ್ಟೊಂದು ಅವ್ರ ಹಚ್ಕೊಳ ಕಾರಣ ಏನು? ಹಚ್ಕೊಂಡ್ರಿ ಮತ್ತೆ ಮಾತಾಡ್ತೀವಿ, ಕತೆ ಹೇಳ್ತೀವಿ, ನೀನ್ ಬಾ, ನಾನ್ ಬಾ, ನೀನ್ ಬಾ ಅಂತ ಕಲಿಯೋದು, ಕುಡುಗು ಕೂಡೋದು, ಯಾವ್ದೋ ಒಂದು ಆಡಿಯೋಕೆ ಅಂತ ಕುತ್ಕೊಳ್ಳೋದು, ಒತ್ ಕಲಿಯೋದು. ಯಾರ ಬಗ್ಗೆ ಜಾಸ್ತಿ ಮಾತಾಡ್ತೀರಿ ಕಲ್ತಾಗೆಲ್ಲ? ಇದು ಭಯ ಅಂದು ಬದುಕಿದ್ದು, ಆ ಹೊಲ್ಕ್ ಹೋಗಿದ್ದೆ, ಈ ಹೊಲ್ಕ್ ಹೋಗಿದ್ದೆ, ಉಳ್ಳಾಗಡ್ಡಿ ಕೊಯ್ಯಕ್ ಹೋಗೋಣ, ಸೊಪ್ಪು ಕೊಯ್ಯಕ್ ಹೋಗೋಣ, ಅಣ್ಣರ್ಯಕ್ ಹೋಗನ್ರಿ, ಅದೇ ಇಷ್ಟ ನಮಗೆ. ಇದು ಯಾವ ಇಷ್ಟ ಇಲ್ಲ. ಯಾರು ತಮ್ಮ ಸಣ್ಣ ಸಣ್ಣಕ್ಕಿದ ಕೀಟ್ಲೆ ಮಾಡಿದ್ದೆ ಅಂತಲ್ಲ, ಏನ ಕೀಟ್ಲೆ ಮಾಡಿ ಮತ್ತೆ ಅವು ಆಡೋದ್ ಗಿಡ ಬಿಟ್ಬಿಡು, ನೀರಾಗ ಆಡಿದ್ದು ಬಿಟ್ಟಿದ್ದು, ಯಾರಿಗಾರ ಜಗಳ ಹಚ್ಚಿದ್ದು ಅಂತ ಯಾವ್ರ? ತಮಾಷೆ ಜಗಳ ಹಚ್ಚಿದ್ದು ಅಂತ ಯಾವ್ರ? ಯಾವನ ಹಿಂಗ ಬಂದಾಗ ಕಷ್ಟ ಬಂದಾಗ ಅವಾಗಿಗೆ ಆಕಿಗೆ ನನಗ್ ಬೇಕಿಲ್ದಾಗ ಅಂತ ಯಾವ್ರ ಒಂದ್ ಎರಡು ಹೇಳಿ ನೋಡೋಣ. ಈಪ ನಾನು ಅಲ್ಲ ಮದ್ರಾಗ ಒಂದ್ ಎರಡು ಯಾವ್ರ ಏನ ನೆನಪಿದ್ದಾವ ಯಾವ್ರ ಹೇಳಿದ್ವಿ? ಅವನೇ ಗುದ್ದಾಡೋದೈತೆ, ಕಚ್ಚಾಡೋದೈತೆ, ಹಾಕಿ ಒಂದಾಗದ ನಾನು ಒಂದಾಗ. ಅಲ್ಲ ಯಾವಾಗ ಇಷ್ಟ ಇವೆಲ್ಲ ನೀವು ಇಷ್ಟೆಲ್ಲ ಪ್ರೀತಿಯಿಂದ ಇದ್ರೆ ಹೌದಾ? ಯಾವಾಗ ಒಂದ್ಸತಿ ಮನಸ್ತಾಪ ಆಗಿದ್ದೈತೆ? ಮನಸ್ತಾಪ ಆಗೈತೆ ನಮಗೆ, ನಮಗೆ ಬರೋದಿಲ್ಲ, ಹಾಕಿ ಬರೋದಿಲ್ಲ, ನಾನು ಹೋಗದ್ ಬಿಡೋದು, ಹಾಕಿ ಹೋಗದ್ ಬಿಡೋದು, ಹಾಕಿ ಮಾತಾಡೋದ್ ಬಿಡೋದು, ನಾನು ಮಾತಾಡೋದ್ ಬಿಡೋದು, ಹಿಂಗ. ಯಾವಾಗ ಅಂತ ಘಟನೆ ಆಗಿತ್ತು ಅಂತ ಅದು ಮತ್ತೆ ಯಾವಾಗ ಕಲ್ತಾಗ
ನಾನು ನಾವು ಕಲ್ತಾಗ ಇಲ್ಲಿ ಮನ್ತಾಗ ಜಗಳ ಬಿದ್ದಾಗ ಹಿಂಗ ಈಗಿನ ಕಾಲದಾಗ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಈಗಿನ ಕಾಲದ ಹೆಣ್ಮಕ್ಳು ನೋಡಿರ ಹುಡ್ರು ನೋಡಿರ ಬೆಂಕಿ ಈಗಿನ ಹೆಂಗ್ಸದ್ ನೋಡಿದ್ರೆ ಬೆಂಕಿ ಯಾಕ ಊಟ ಕೊಡೋದಿಲ್ಲ ರೆಟ್ಟಿ ಮಾಡೋದಿಲ್ಲ ಅನ್ನ ಮಾಡೋದ್ರ ಮುದ್ದೆ ಮಾಡೋದು ಮುದ್ದೆ ಮಾಡೋದ್ರ ಗೋಧಿ ರೆಟ್ಟಿ ಸುಡೋದು ಊಟಕ್ಕ ಅನ್ನ ಇಲ್ಲ ಏ ಬೇಡವ ನಮ್ಗೆ ಅನ್ನ ಇಲ್ಲ ಅದ ಅದೆಲ್ಲ ಬಿಡೋದ ತೆಗಿಕದ ನೀವು ನಿಮ್ಮ ಅತ್ತೆ ಮಾವರ ನೀವ್ ಹೆಂಗ್ ನೋಡ್ಕೊಂತ ನಮ್ಮ ಅತ್ತೆ ನಮ್ಮ ಮಾವನು ಚೆನ್ನಾಗಿ ನೋಡಿದ್ರೆ ಅವನು ನಮ್ಮನ್ನ ಚೆನ್ನಾಗಿ ನೋಡಿದ್ರೆ ಅವರು ಸಿಟ್ಟು ಮಾಡಿಲ್ಲ ನಾವು ಸಿಟ್ಟು ಮಾವ ನಮ್ಮ ಅತ್ತೆ ಮೂವರು ಮಾವರು ಎಲ್ಲ ಕೂಡ ಇದ್ದೀವಿ ಅಂದ್ರಾಗ ಸಿನಿಮಾ ಗಿಮಾ ನೋಡಿ ನಮ್ಮ ಯಾವ ಯಾವಾಗ ಒಂದೆಟ್ಟು ಹೋಗಿದ್ ಸರ್ ಸಿನಿಮಾ ನೋಡಕ್ಕ ಯಾವ ನೋಡಿದ್ವಿ ಇದು ಭಕ್ತ ಕುಂಬಾರ ಯಾವ ಕುಂಬಾರ ಒಂದು ಯಾವ್ದೋ ಅದು ಯಾವ್ದೋ ಅಂತ ಅಣ್ಣ ತಮ್ಮಂದು ಅಂತ ನೋಡಿ ನಾವು ಈ ಪಿಕ್ಚರ್ ಕೂಡ ನೋಡಕ್ ಹೋಗಿ ಹಳೆ ಕಾಲದ ರಾಜ್ಕುಮಾರ್ ಪಿಕ್ಚರ್ ಜಾಸ್ತಿ ನೋಡ್ರಿ ಯಾರು ಇಷ್ಟ ನಿನಗೆ ಅದಾಗ ಅಣ್ಣ ತಮ್ಮ ರಾಜ್ಕುಮಾರ ಅವ್ರು ಇಷ್ಟ ಅಲ್ಲ ಇವರು ಹೀರೋಯಿನ್ ಅಲ್ಲಿ ನಮ್ಗೆ ಇಷ್ಟ ಅಲ್ಲಮ್ಮ ಆಕ್ಟಿಂಗ್ ಮಾಡ್ರಲ್ಲ ಅದ್ರಲ್ಲಿ ಯಾರು ಇಷ್ಟ ನಿಮಗೆ ನಾಯಕಿ ಬಂದ್ರೆ ಹೀರೋ ಬಂದು ರಾಜ್ಕುಮಾರ್ ಇಷ್ಟ ಹೆಣ್ಮಕ್ಳಲ್ಲಿ ಯಾರು ಇಷ್ಟ ಯಾವ್ದಲ್ಲ ಇವರು ಹತ್ತದಾರು ಕೈ ಕಾಲು ಇವ್ರ ಅದು ಹತ್ತದ ನಮ್ಗೆ ಬಂದಿಲ್ಲ ಅಲ್ಲ ನನಗೆ ಜಾಸ್ತಿ ಇಲ್ಲ ಅದ ಮಾತಾಡೋದು ಅವ್ರನ್ನ ನೋಡಕ್ ಇಷ್ಟ ನಮ್ಗೆ ಮಾತಾಡಕ್ ಇಷ್ಟ ಇವ್ ನಾಟಕದ ಇವ್ ನಾಟಕ ನೋಡ ನೋಡ್ತಿದ್ರ ನೀವೆಲ್ಲ ಬಯಲಾಟಕ ಊರಾಗ ಊರಾಗ ಇಲ್ಲಿ ಚೆನ್ನಾಗ್ ಆಡ್ತಿದ್ರ ಜೋಗಮ್ಮರು ದೊಡ್ಡ ನಾಟಕ ಅವಂತ ಊರಾಗ ಯಾರು ಬಯಲಾಟ ಆಡ್ರಲ್ಲ ಇವಾಗ ಇಲ್ಲ ಯಾರು ಅವ ನೀವು ನಾಟಕದಾಗ ಯಾರು ಜಗ್ಗ ಯಾರು ಅದ್ರಲ್ಲಿ ಇಲ್ಲಿ ನಮ್ಮೂರಾಗ ಇತ್ತೇನೋ ಏನಪ್ಪ ಮೇಸ್ಟರ್ ಅಂತಿದ್ರು ದೊಡ್ಡ ಕತಿ ಹೇಳ್ತದ ಆ ಕಡೆ ಮರ್ಬಸಪ್ಪ ಅಂತಿದ್ದ ಆತ ದೊಡ್ಡ ಪುರಾಣ ಮಾತಂದ ಅವೆಲ್ಲ ನೋಡ್ತಿದ್ವಿ ನೋಡ್ತೀರ ಅವ್ರ ರಾತ್ರಿ ಎಲ್ಲ ಬಯಲಾಟ ಹಾಕ್ತಾರೆ ರಾತ್ರಿ ಎಲ್ಲ ಹೇಳ ಮತ್ತೆ ಇನ್ನೇನೆಲ್ಲ ಪುರಾಣ ಗಿರಣ ಎಲ್ಲ ಕೇಳ್ತಾರೆ ಇದು ಸತ್ಯನಾರಾಯಣ ಪೂಜೆ ಆ ಪೂಜೆ ಇಕ್ಕತಿದ್ರು ಅವನ್ನೆಲ್ಲ ನೋಡಕ್ ಹೋಗ್ತಿದ್ ಬೆಳಕು ಬೆಳಕಲ್ಲಿ ತಕ್ಕನ ನೋಡ್ತಿದ್ವಿ ಈಗಿನ ಕಾಲದಾಗೆಲ್ಲ ಕಮ್ಮಿ ಆಗಲ್ಲ ಹೆಂಗ ಅವೆಲ್ಲ ಮತ್ತೆ ಹೋಗೋದಿಲ್ಲ ನಮ್ಗಿಲ್ಲ ನಾವು ಹೋಗೋದಿಲ್ಲ ಇಷ್ಟ ಇಲ್ಲ ಇವಾಗೆಲ್ಲ ಇವ್ ಬಂದವಲ್ಲ ಪಿಕ್ಚರ್ ಸಿನಿಮಾ ಅವ್ರ ಕೇಳ್ತಿ ಅಭ್ಯಾಸ ಐತ ನಿನಗೆ ಯಾವ ಸಿನಿಮಾ ಯಾವ ಹೇಳ್ತಿ ಯಾವ ಯಾವ ಹಾಡ್ಪಾಡು ಹೇಳೋದು ಕೇಳ್ತಿಯಲ್ಲಮ್ಮ ಹಾಡ್ ಬರಕಲ್ ಸರ್ ಬರಲ್ಲ ಈಗ ನಿನಗೆ ಯಾವ ಹಾಡ್ ಬರ್ತೀವಿ ಒಂದ್ ಬಿಟ್ರೆ ಯಾವ ಬರಲ್ಲ ಜೋಕಪ್ಪನ ಹಾಡ್ ಬಿಟ್ರೆ ಬಿಟ್ಟಿದೆ ಈ ಜೋಕಪ್ಪನ ಹಾಡದವಲ್ಲ ನೀನ್ ಮೊದ್ಲಿಂದ ಅಲ್ಲಿಂದ ಊರಿಂದ ಹುಟ್ಟಿದ್ರಿಂದ ಕಲ್ತಿ ಇಲ್ಲಿ ಬಂದ್ಮೇಲೆ ಕಲ್ತೆ ನಮ್ಮೂರಾಗ ಕಲ್ತೀವಿ ಇಲ್ಲಿ ಕಲ್ತೀವಿ ಅಲ್ಲಿ ಹೆಂಗ್ ಕಲ್ತ್ರಿ ನೀವು ಅದೇ ನಮ್ಮಪ್ಪ ನನ್ನ ತಾಯಿ ತಂದೆ ಎಲ್ಲಾರು ಹೋಗ್ತಿದ್ರ ಅವ್ರ ಹಿಂದೆ ನಾವು ಹೋಗ್ತಿದ್ವಿ ಅವ್ರು ಜೋಕಪ್ಪನ ಅವರು ಒತ್ತಿದ್ ಮಾಡ್ರ ನಮ್ಮಪ್ಪ ನಮ್ಮವ್ರ ಎಲ್ಲ ಓಡ್ಸಿದ್ರು ಅವ್ರ ಮನೆಗೆ ಹುಟ್ಟಿಸಿದ್ ಅಂತ ಮತ್ತೆ ಅವ್ರು ಎಲ್ಲ ಹೋಗ್ತಿದ್ರು ನಾವು ಅವ್ರ ಹಿಂದೆ ಹಾಡ ಹಾಕ ಹೋಗ್ಬಿಡ್ತೀವಿ ಹಂಗ ನಿಮ್ ಬಂದಿದೆ ಇಲ್ಲಿ ಬಂದ್ಮೇಲೆ ಇಲ್ಲಿ ಕರೆದ್ರ ಇಲ್ಲಿ ಬಂದ್ಮೇಲೆ ನಮ್ಮ ಮನೆಗೆ ಹುಟ್ಟದ್ ಸರ್ ಇಲ್ಲಿ ಇಲ್ಲಿ ನಿಮ್ಮೂರ ಮನೆಯಲ್ಲಿ ಗಜಪುರದ ನಿಮ್ ಮನೆಗೆ ಹುಟ್ಟದ ಎಷ್ಟ ಹಾಡು ಬರ್ತಾವಮ್ಮ ನೀನು ಯಾವಾಗ ಬಂದಾಗ ಒಂದ್ ಐದ ಆರು ಇಂತ ಬಂದಾವ ಹೇಳೋದು ಜೋಕಪ್ಪನ ತಗೊಂಡ್ ಹೋಗ್ತಿರಲ್ಲ ಅವ್ ಹೆಂಗಿರುತ್ತೆ ಜನರದು ಹೆಂಗ ನಿಮ್ ಜೊತೆ ನಡ್ಕೊಂತಾರೆ ಜೋಕಪ್ಪನ ತಗೊಂಡ್ ಹೋಗ ಇವ್ರ ಒಳ್ಳೆ ಬಂದ್ರ ಅಂತ ಕಾಟಾಚಾರ ಇದು ಹಂಗ್ ಮಾಡೋದಿಲ್ಲ ಸರ್ ಹೋದವ್ರನ್ನ ಕರ್ಕೊಂಡು ನೀಡ್ತಾರ ಬೆಣ್ಣೆ ಇಡ್ತಾರ ಎಣ್ಣೆ ಹಾಕ್ತಾರ ಕಾಳು ನೀಡ್ತಾರ ರೊಕ್ಕ ಕೊಡ್ತಾರ ಹಂಗ್ ಸಿಟ್ಟು ಏನು ಮಾಡೋದಿಲ್ಲ ಎಷ್ಟ ಹಳ್ಳಿಗೆ ಹೋಗ್ತೀರಿ ನೀವೆಲ್ಲ ಏಳು ಹಳ್ಳಿಗೆ ಹೋಗ್ತೀನಿ ಯಾವ ಹಳ್ಳಿ ಹೋಗ್ತೀರ ಇಲ್ಲಿ ಬಡ್ಲಡಿಕೆ ತುಪ್ಪನಹಳ್ಳಿ ಗೊಳ್ರೆಟ್ಟಿ ಅಕ್ಕಾಪುರ ನಮ್ಮೂರು ಮೂರೂರು ಹಾಳಾಗ್ಯಾವ ಅವಾಗಲ್ಲ ಜಡ್ಡು ಬಂದು ಹೋಗ್ಬಿಟ್ಟವ್ರ ಇಲ್ಲ ದಾಲಾಪುರ ವಸಂತ ಗುಡಿ ತೆಗ್ದ ಯಾವೂರು ದೇವಲಾಪುರ ದೇವಲಾಪುರ ಐತಿ ನೋಡಲ್ಲಿ ಸಾರಿ ಗೊತ್ತೈತಿ ಇನ್ನು ಒಂದ್ ಊರು ಕಾನಾಪುರ ಅವ ಹೋಗ್ಬಿಟ್ಟಾವ ನಮ್ಗೆ ಏಳು ಹಳ್ಳಿ ಬಿಡ್ತಾವ ಆತದ ಎಷ್ಟ್ ದಿನ ಅದಕ್ಕೆ ಜೋಕಪ್ಪನ ಆಡಲು ಇರ್ತಾರ ಎಷ್ಟ್ ದಿನ ಹೋಗ್ತೀರಿ ನೀವು ಏಳು ದಿವಸ ಎಷ್ಟ್ ಮನೆ ತಿರುಗ್ತೀರ ಅವು ಅವೆಲ್ಲ ಮನೆಗಳು ಎಷ್ಟ್ ಮನೆ ಇದಾವ ಅಷ್ಟು ಮನೆಗೆ ಹೋಗ್ಬೇಕು ಒಂದೊಂದೇ ಮನೆ ತಗ ಇಳಿಸ್ಬೇಕು ಅವ್ರು ಪೂಜೆ ಮಾಡಿ ಕಾಯಿ ಹೊಡೆದು ನಮಗೆ ನೀಡೋದ್ ನೀಡ್ತಾರ ಕಳಿಸ್ತಾರ ಊರೆಲ್ಲ ಅಡ್ಡಾಡಿಸ್ತಾರ ಒಂದ್ ಮನೆ ಬಿಡಂಗಿಲ್ಲ
ಪ್ರತಿ ಮನೆಗೆ ಹೋಗ್ಬೇಕು ಎಲ್ಲ ಮನೆಗಳು ಅಲ್ಲ ಆಗಿನ ಜೋಕಪ್ಪ ನೀವು ಬಂದಾಗ ಸ್ಟಾರ್ಟಿಂಗ್ ಬಂದಾಗ ಮಾಡೋದಕ್ಕು ಇವಾಗ ಏನ್ ವ್ಯತ್ಯಾಸ ಐತಾ ಹೆಂಗೆ ಇರೋದು ಅವಾಗ ಕಡ್ಡಿ ಇವಾಗ ಸ್ವಲ್ಪ ಕೈ ಬಾಯಿ ನಡೀತಾರ ಜ್ವಾಳ ಬೆಳೀತಾರೆ ಕಾಳು ಬೆಳೀತಾರೆ ಏನಾದ್ರು ಮನೆ ನೀಡೋ ಆಗಲ್ಲ ಒಂದೊಂದ್ ಮರ ನೀಡೋರು ಇವಾಗ ಕಮ್ಮಿ ಒಬ್ಬಕ್ಕೆ ನೀಡ್ತಾಳ ಒಬ್ಬಕ್ಕೆ ನೀಡೋದಿಲ್ಲ ಅವ್ರ ಕೊಟ್ಟು ನಾವು ಇಸ್ಕೊಂತೀವಿ ಏ ತಾಂಬರವ ಅಂತೀವಿ ನಾವು ಬೆಣ್ಣೆ ಕೊಡ್ರಿ ಬೇಳೆ ಕೊಡ್ರಿ ಹುಂಚಣ್ಣು ಉಪ್ಪು ಇವೆಲ್ಲ ಕೊಟ್ರಿ ನಮ್ಗೆ ಅಂತೀವಿ ನಾವು ಇನ್ನ ಒತ್ತಡ ಕೇಳಿದಾಗ ದಬಾಸ್ ಕೇಳಿದಾಗ ಅವ್ರು ಏನಂತಾರೆ ನಿಮ್ ಏನಂತಾರೆ ಇವಾಗ ಯವ್ವ ನೀನೇನ ನೀಡಿವೆ ನೀನೇನ ಅದ್ರಲ್ಲ ಕೇಳ್ತೀಯ ಒಂದತ್ ನೀಡ್ತೀವ ಅಂತ ಏ ಒಂದತ್ ಇಟ್ಟಾಗ ತಾಂಡೋಗ್ಬಿಡಕ ಇನ್ನೊಂದ್ ತಾಂಬ ಇನ್ನೊಂದ್ ತಾಂಬ ಅಂತ ಹೇಳ್ತೀಯಲ್ಲ ಏವಜ್ಜಿ ಏ ಹೋಗ್ ಸಾಕು ನಾವ ನೀಡಿಬಿಟ್ಟಿವಿ ಕೊಟ್ಬಿಡ ನಮಗೆ ಸೊಪ್ಪು ಸೊಪ್ಪಿಸ್ಕಂತಾರ ಅದನ್ನೆಲ್ಲ ತಗೊಂಡು ಮಾಡಿ ಸ್ವರ್ಗ ಹೊಡಿತಾರ ಹೊಲ್ಗಳಿಗೆ ನೀವು ಮೂರ್ತಿ ನೀವೇ ಮಾಡಿ ಇದ್ ಮಾಡ್ತೀರಮ್ಮ ಜೋಕಮ್ಮ ನಾವೇ ಮಣ್ಣು ತಂದು ನಾವೇ ಮಾಡಿ ಲಾಸ್ಟ್ ಸಾಯ ದಿನ ಹೆಂಗ್ ಮಾಡ್ತೀರಮ್ಮ ಸಾಯ ದಿನ ಬೇಸು ಎಲ್ಲ ಕುರಿ ಕೊಡ್ತಾರ ಕುರಿ ಸಾರು ಮಾಡ್ತೀವಿ ಅನ್ನ ಮಾಡ್ತೀವಿ ಮುದ್ದೆ ಮಾಡ್ತೀವಿ ನಮ್ಮ ಮನ್ಯಾಗ ಮಕ್ಕಳು ಇರ್ತಾರಲ್ಲ ಅವ್ರು ಹಂಗ ಮಾದಿಗೆರಕ್ ತಗೊಂಡು ಹೋಗ್ತೀವಿ ಅವ್ರು ತಗೊಂಡು ಉಳಿ ಮುಟ್ಸ್ತಾರ ಅತ್ಗ ಮುಟ್ಸಿದ ಮೇಲೆ ಮನೆಗೆ ಬರ್ತಾರೆ ನಾವೆಲ್ಲ ಅವ್ರ ಮನೆ ರೆಡಿ ಮಾಡಿರ್ತೀವಿ ಬೂತಿ ಊಟಕ್ಕೆ ಅಲ್ಲಿಗೆ ಒಯ್ದು ಬಿಡ್ತಾರ ಅವ್ರು ಹೋಗಿ ಆತನ ಹಾಕಿ ಕೈ ಕಾಲು ಮಕ್ಕ ತಕೊಂಡು ಊಟ ಮಾಡಿ ಮನೆಗೆ ಬರ್ತಾರ ಸೊ ನೀವು ಜೊತೆ ಹೋದಾಗ ಗೆಳತಿರ ಯಾರು ಬರ್ತಾರೆ ಜೊತೆಗೆ ಆಡಕ್ಕೆಲ್ಲ ನಾವು ಹೋಗೋದಿಲ್ಲ ಬರೋದಿಲ್ಲ ಇಲ್ಲೇ ನಮ್ ಸಸ್ರು ಮಕ್ಕಳು ಅತ್ತೆ ಮಾವ ಇವ್ರೆಲ್ಲ ಇರ್ತಾರ ಇಬ್ರು ಗಂಡ್ ಮಕ್ಳು ಬರ್ತಾರ ಹಾಕಕ್ಕ ತುಂಬಾಕ ಚೀಲಗಳಿಗೆ ಹಾಕಕ್ಕ ಅವ್ರ ಜೊತೆಗೆ ಹೋಗೋದು ನಿನ್ ತುಂಬಾ ಕಷ್ಟ ದಿನಗಳು ಯಾವ್ದು ಭಾರಿ ಕಷ್ಟ ಬಿದ್ದಿ ಸರ್ ಯಾವ ದಿನಗಳು ಹೆಂಗ್ ಕಷ್ಟ ಬಿದ್ದೆ ಏನು ಮಕ್ಕಳು ಹಡ್ಕೊಂಡು ಮನೆಗಿರೋದು ಊಟಕ್ಕೆ ಇಲ್ಲದಕ್ಕ ಹೋಗೋದು ಕೆಲ್ಸಕ್ಕ ಮಾಡಿವಿ ಕಷ್ಟ ಬಿದ್ದಿವಿ ಎಲ್ಲ ಮಾಡಿವಿ ನಾವು ಒಂದು ಬಿಟ್ಟಲ್ಲಿ ಎಲ್ಲ ಕೆಲ್ಸ ಮಾಡಿವಿ ಅಲ್ಲ ಕಷ್ಟ ಬಿದ್ದಿಲ್ಲ ಅದ್ರಲ್ಲಿ ತುಂಬಾ ಕಷ್ಟ ನಾನು ಇನ್ನ ತುಂಬಾ ಕಷ್ಟ ಅಂದ್ರೆ ಅದ್ರಾಗ ಭೂಮಿಯಾಗ ಕಾಲಿ ಕಾಸಿಗೆ ಅದ್ರಲ್ಲ ಹೋಗೋದು ಕೆಲ್ಸ ಮಾಡೋದು ಸೊಪ್ಪು ತರೋದು ಅದೆಲ್ಲ ಮಾಡೋದು ಊಟ ಮಾಡೋದು ಇದೇ ಕಷ್ಟ ಹೊಲ್ದಾಗ ಮನೆಯಾಗ ಕಷ್ಟ ಬಿದ್ದಿವಿ ಅಲ್ಲ ಕಣ್ಣ ನೀರ್ ಬಂದು ನನಗೆ ತುಂಬಾ ಕಷ್ಟ ಬಂದ್ರೆ ಹೊಲ್ದಾಗ ಆಳೋದು ಮನೆಗೆ ಬಂದು ಆಳೋದು ಮಕ್ಳ ಕಾಲಾಗ ನನಗೆ ಊಟಕ್ಕೆ ಇಲ್ಲ ಅನ್ನೋದು ನನಗೆ ಮುದ್ದೆ ಕೊಡ ಅನ್ನೋದು ಮಕ್ಳು ಕೇಳಕ್ಕಾರ ಮಕ್ಳು ಕೇಳಕ್ಕಾರ ಏಯಪ್ಪ ಇದ್ದು ತಾಡ್ರಪ್ಪ ಊಟ ಮಾಡ್ರ ಅನ್ನೋದು ಅವ್ರು ನಾವೇನು ಕೊಡ್ಲಿಲ್ಲ ಹೊಟ್ಟೆ ತುಂಬಲಿಲ್ಲ ನನ್ ಮಕ್ಳಿಗೆ ಹೊಟ್ಟೆ ತುಂಬಲಿಲ್ಲ ಅಂತ ಕೊಂಡಿರ್ಬೋದು ಅಂತ ಕಷ್ಟ ದಿನಗಳು ಮಳೆ ಆಗ್ತದಿಲ್ಲ ಸರಿ ಹೆಂಗ್ ಮತ್ತೆ ಅವಾಗ ಮಳೆ ಬರ್ತದಿಲ್ಲ ಹೊಲ ನಾಲ್ಕ ಎಕರೆ ಮೂರ್ ಎಕರೆ ಹೊಲ ಬಿತ್ತಿದ್ರೆ ಒಂದ್ ಚೀಲ ಜ್ವಾಳ ಆಗೋದು ಅವಾಗ ಅಂತದ್ ಬೆಳೆಯಾಗ ಮಕ್ಳು ಹೆಂಗ್ ಸೊಪ್ಪ ಸಕ್ ನಾವೇನ್ ಊಟ ಮಾಡೋಕ್ ಏನ್ ಕೆಲ್ಸ ಮಾಡೋಕ್ ಇಂತ ಕಷ್ಟ ಬಿದ್ದಿದ್ದು ಸರ್ ಎಷ್ಟ್ ದಿನ ಬಿದ್ರೆ ಆ ಕಷ್ಟಗಳು ಹೊಲ ಮಕ್ಳು ಆಗೋ ತಕ್ಕ ಮಕ್ಳಾದ್ಮೇಲೆ ಕಷ್ಟ ಇಲ್ಲ ಸರ್ ಮಕ್ಳು ದುಡಿಯಕ್ ಬಂದ್ರು ದುಡಿದ್ರು ಸ್ವಲ್ಪ ನಿಮಗೆ ನಮಗೆ ನೆಮ್ಮದಿ ಇರುತ್ತೆ ಊಟಕ್ಕ ದೇವ್ರು ಕೊಂಡಿಲ್ಲ ಇವಾಗ ಪರವಾಗಿಲ್ಲ ಜೀವನ ಇವಾಗ ಏನ್ ಪರವಾಗಿಲ್ಲ ಸರ್ ಆಯ್ತು ಇವಾಗ ಅದೇ ಜೋಕಪ್ಪನ ಹಾಡ್ನ ನಾ ಕಾಡ್ ಹೇಳ್ತೀರಾ ಹೇಳ್ರವ ನನ್ನ ತಾಯಿ ಬಂದ ನಿಂತಳಲ್ಲ ಸರಿ ಬಗಲಾಗ ಬಾಲಾಗ ಬೆಣ್ಣೆ ಕೊಡಿರೋ ಬಾಲನ ತಾಯಿ ಬಂದ ನಿಂತಳಲ್ಲ ಸಿರಿ ಬಗಲಾಗ ಬೇಗನ ಬೆಣ್ಣೆ ಕೊಡಿರೋ ಬೆಣ್ಣೆ ಕೊಡಿರೋ ನಿಮಗಳ ನಿಮ್ಮ ಬಾಲ ಮಗ ಸೇಗನವಾಗಿ ಬೇಗನ ಕೊಡಿರೋ ನಿಮಗಳ ನಿಮ್ಮ ಬಾಲ ಮಗ ಸೇಗನವಾಗಿ ನನ್ನ ಕನ್ನಿಯ ಕೊಮರಾಗೆ ಒನ್ ಮಾಳಿಗೆ ಮನೆಯೋಡ ನನ್ನ ಕನ್ನಿಯ ಕೊಮರಾಗೆ ಒನ್ ಮಾಳಿಗೆ ಮನೆಯೋಳಿಗೆ ಮನೆಯವ ರಾಜವ ಎನಿ ಕೊಡ ನನ್ನ ಕೊಮರಾಗ ನನ್ನ ವಾಪರಿಗೆ ನನ್ನ ಗಟ್ಟವನ್ನ ಮಾಡಿಗೆ ಮನೆಯವ್ವ ದಾಸ ಬಂದ್ರಾಕ್ಷ
ಮಾಲು ಮಂಟಪ ಕಟ್ಟ
ಕಳಸಿ ಗಣಸ್ಪತಿ ಮಾತಾದಾಗ ಮಾಲು ಮಂಟಪ ಕಟಸಿ ಜೊತೆ ನಡೋ ತಲವರ ಕುಳದಿದ್ದರೆ ಜೊತೆ ನಡೋ ತಲವರ ಕುಳದಿದ್ದರೆ ಅಂದು ಬೇಡಮ್ಮ ದೇತಾ ದೇವಕ್ಕೆ ಭಯವಿಲ್ಲ ಅಂದು ಬೇಡಮ್ಮ ದೇತಾ ದೇವಕ್ಕ ಭಯವಿಲ್ಲ ತುಳಸಿಯ ಗಿಡ ಬಂದು ನೆರಳಾದವೆ ತುಳಸಿಯ ಗಿಡ ಬಂದು ನೆರಳಾದವೆ ತಮನ ನೆಂಬೋದ್ಯಾಗಂದು ರ್ಯಾವಳ ನಿಂದೋದಾಸಿ ತಮನ ನೆಂಬೋದ್ಯಾಗಂದು ಪತಿವೇಗ್ನಿರಾಮಣ್ಣ ಮಡಸಿದನೆ ಮೋರು ಗಾವದಲ್ಲಿರುವ ಬೋರೆಯಡ ಸರಪ ಮೋರು ಗಾವದಲ್ಲಿರುವ ಬೋರೆಯಡ ಸರಪ ಭೂಮಂಡಲ ಸೇತಮನ ಇಡಿ ಅಂದರೆ ಭೂಮಂಡಲ ಸೇತಮನ ಇಡಿ ಅಂದರೆ ಯಾವ ಪಾಪ ರೇಯಾದ ಸೇತಮ್ಮ ಇಡುದಾಳೆ ಯಾವ ಪಾಪ ರೇಯಾದ ಸೇತಮ್ಮ ಇಡುದಾಳೆ ಅಂಗೈವಳ ನಾಗೇಂದ್ರ ನಲಿದಾಡನೆ ಇಷ್ಟೊತ್ತು ಮಾತಾಡಿದ್ಕೆ ನೀವೆಲ್ಲ ಸೇರಿ ಜೋಕೋಪನ ಆಡಳಿತ ಹೇಳಿದ್ಕೆ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.